कर्नाटक के चीफ मिनिस्टर सिद्धरामैया ने बेंगलुरु के हेगड़े नगर में मौजूद हज भवन में मुनाकिदा आजमीन हज की अलविदाई तकरीब में शिरकत की। इस मौके पर वज़ीर आला सिद्धरामैया ने तमाम मजाहिब के दरमियान इत्तेहाद की अहमियत को उजागर करते हुए जोर दिया कि तमाम मजाहिब के लोगों को एक माँ के बच्चों की तरह इकट्ठा होना चाहिए। उन्होंने तमाम कम्युनिटीज में मुआशी, समाजी और सियासी बाइख्तियार बनाने की ज़रूरत पर भी जोर दिया है और कहा कि मंगलुरु और कलबुर्गी में हज भवनों की तामीर के लिए फंड मुख्तस किया गया है। कलबुर्गी में ताखीर ज़मीन की कमी की वजह से हुई है जबकि मंगलुरु में ज़मीन की निशानदेही की गई है। उन्होंने बताया कि इंतखाबी ज़ाबिते अखलाक के इख्तिताम के बाद संग बुनियाद की तकरीब मुनाकिद की जाएगी। इस तकरीब में वज़ीर ज़मीर अहमद ख़ान, वज़ीर हज रहीम ख़ान और चीफ मिनिस्टर के पॉलिटिकल सेक्रेटरी नसीर अहमद समेत कई कायदीन और कानून साजों ने शिरकत की। ಅಜ್ಜಿಗೆ ಹೋಗ್ತಕ್ಕಂಥ ಹಜ್ ಯಾತ್ರಿಗಳಿಗೆ ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಕೂಡ ಮುಖ್ಯಮಂತ್ರಿಯಾಗಿರುವಾಗ ಹಿಂದೆನೂ ಕೂಡ ಪ್ರತಿ ವರ್ಷನೂ ಕೂಡ ಬಂದಿದ್ದೆ, ಈಗಲೂ ಕೂಡ ಕಳೆದ ವರ್ಷನೂ ಕೂಡ ಬಂದಿದ್ದೆ, ಈ ವರ್ಷನೂ ಕೂಡ ಬಂದಿದ್ದೀನಿ, ಮುಂದೆನೂ ಕೂಡ ಬರ್ತೀನಿ. ಹಜ್ ಯಾತ್ರಿಗಳಿಗೆ ಅವರು ಅವರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ, ಅವ್ರಿಗೆ ಶುಭ ಕೋರ್ತೇನೆ. ಈ ವರ್ಷ ಸುಮಾರು 10,168 ಜನ ಯಾತ್ರಿಗಳು ಹಜ್ಗೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಆರೋಗ್ಯವಾಗಿ ಬರಲಿ, ಪ್ರಾರ್ಥನೆ ಮಾಡಲಿ, ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂದರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಂತ. ಅದರ ಪ್ರಕಾರ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ನರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ. ಅದಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಎಲ್ರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಶಕ್ತಿ ಬರಬೇಕು, ಅವರೆಲ್ಲರೂ ಕೂಡ ಸಬಲರಾಗಬೇಕು. ಅದಕ್ಕೆ ಈ ಹಜ್ ಯಾತ್ರಿಗಳು ಪ್ರಾರ್ಥನೆ ಮಾಡಲಿ, ಮತ್ತು ಈ ಆರ್ಥಿಕ ವರ್ಷದಲ್ಲಿ 24-25 ವರ್ಷದಲ್ಲಿ ರೈತರಿಗೆ, ಈ ರಾಜ್ಯದ ರೈತರಿಗೆ, ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು, ಬೆಳೆ ಬಂದು, ನಾಡಿನ ಸಮೃದ್ಧಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಯಾತ್ರಿಗಳಿಗೆ ಮನವಿ ಮಾಡ್ತೀನಿ.
ಇಲ್ಲ, ಮಂಗಳೂರಿಗೆ ಕೊಟ್ಟಿದ್ದೀನಿ ನಾನು, ಮಂಗಳೂರು ಮತ್ತೆ ಗುಲ್ಬರ್ಗ, ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ, ಜಾಗ ಸಿಕ್ಕಿದ್ದೇನೆ, ಅದು ಸ್ವಲ್ಪ ವಿಳಂಬ ಆಗಿದೆ. ಮಂಗಳೂರಿನಲ್ಲಿ ಈಗ ಜಾಗ ಗುರುತಾಗಿದೆ, ಈಗ ಈ ಕೋಡಪ್ ಕಾಂಡಕ್ಟ್ ಮುಗಿದ ತಕ್ಷಣ ಪೂಜೆ ಮಾಡ್ತಾರೆ. ಇಲ್ಲ, ಅದೇನಾಯ್ತು, ಕೋಡಪ್ ಕಾಂಡಕ್ಟ್ ಇದ್ದದ್ರಿಂದ ಇವರು ಎಲೆಕ್ಷನ್ ಕಮಿಷನ್ ಅವರು ಪರ್ಮಿಷನ್ ಕೊಡಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. ನೀ ಹಮ್ ಎಲೆಕ್ಷನ್ ಕಮಿಷನರ್ಗೂ ಪರ್ಮಿಷನ್ ಆಗಿದೆ, ಕಭಿ ಬಿ ಸಿದ್ದರಾಮಯ್ಯ ಜಬ್ಬಿ ಬಿ ಮುಖ್ಯಮಂತ್ರಿ ಥೆ ಕೋಯಿ ಬಿ ಸಾಲ್ ನಿಲ್ಲಿಸ್ಕರೆ, ಇಸ್ ಸಾಲ್ ಬಿ ಆನೆ ಕೆ ಲಿಯೇ ಕೋಡ್ ಆಫ್ ಕಂಡಕ್ಟ್ ಹೋನೆ ಕಿ ವಜಹ ಸೆ ಹಮ್ನೆ ಪರ್ಮಿಷನ್ ಎಲೆಕ್ಷನ್ ಕಮಿಷನರ್ಗೂ ಪರ್ಮಿಷನ್ ಅಲ್ಲ ಥಾ ಓನೋ ಎಲೆಕ್ಷನ್ ಕಮಿಷನರ್ ಪರ್ಮಿಷನ್ ಇದೆಯಾ ಥಾ ತೊ ಹಮಾರೆ ಸ್ಟೇಟ್ ಕೆ ಕರ್ನಾಟಕ ಸ್ಟೇಟ್ ಕೆ ಮುಖ್ಯಮಂತ್ರಿ ನೈ ಮೇ ಕೋಯಿ ಸಾಲ್ ನಿಮಿಸ್ ಕಿಯಾ ಇಸ್ ಬಾಲ್ ಆನಾ ಖಾಲಿ ಅಟ್ಲೀಸ್ಟ್ ಮೇ ಆಜೋ ಕೋ ವಿಶ್ಕರ್ ಕೆ ಜಾತ ವರ್ಗ ಆಜೆ ಹಮ್ ತಮಾಮ್ ಮುಸಲ್ಮಾನೋ ಕಿ ತರಫ್ ಸೆ ಹಮ್ ಸಿದ್ದರಾಮಯ್ಯ ಸಾಹಬ್ ಕೋ ದಿಲ್ ಕಿ ಗಹರಾಯಿ ಸೆ ಮುಬಾರಕ್ಬಾದ್ ದೇತಾ. ಸರ್, ಇದು ಬಿ ಜೆ ಪಿ ರಾಮಸ್ತಾಪದ ಬಂಗಾರ ಅವರು ಡೈಲಿ 25-30 ಜನ ಹಾಜಿ ಅವ್ರ ಜೊತೆ ಬರ್ತಾರಲ್ಲ, ಫ್ರೀ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ. ಹಜ್ಜಿಗೆ ಬರೋರು ಅವ್ರ ರಿಲೇಟಿವ್ ಬರ್ತಾರೆ ಸರ್, ಅವ್ರಿಗೆ ಎಲ್ಲರಿಗೆ ಪ್ರತಿ ದಿವಸ 25-30 ಸಾವಿರ ಮಂದಿಗೆ ಜಮೀರ್ ಅಹಮದ್ ಸಂತ ಜಮೀರ್ ಅಹಮದ್ ಅವರು ಅವರೆಲ್ಲರಿಗೂ ಕೂಡ ಊಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಅವ್ರಿಗೆ ಆಯುಸ್ಸು ಆರೋಗ್ಯ ಈಗ ಚೆನ್ನಾಗಿ ಕೊಡಲಿ ಅಂತೇಳಿ, ಅಧಿಕಾರ ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ.